ನಿಮ್ಮ ಅತ್ಯಂತ ಸಂತಸದ ಕ್ಷಣ ಯಾವುದು? ಪ್ರತಿ ಕ್ಷಣವು ಸಂತೋಷವಾಗಿರ್ಬೇಕು ಅನ್ನೋದು. ಅತ್ಯಂತ ನೋವಿನ ಕ್ಷಣ? ಸಂತೋಷ ಇಲ್ಲದಾಗ ನೋವು, ನಾನು ಇಷ್ಟಪಟ್ಟದ್ದು ಆಗದೆ ಇರುವಾಗ ನೋವು. ಏನನ್ನು ಸದಾ ನೆನಪಿನಲ್ಲಿಡಲು ಬಯಸ್ತೀರಾ? ಒಳ್ಳೆಯ ವಿಷಯಗಳನ್ನು ನೆನಪಿನಲ್ಲಿಟ್ಕೊಳ್ಳಿಕ್ಕೆ ಬಯಸ್ತೀನಿ. ನಿಮ್ಮ ಜೀವನದ ಅತ್ಯಂತ ಮಹತ್ವದ ನಿರ್ಧಾರ ಯಾವುದು? ಪ್ರತಿ ನಿರ್ಧಾರವು ಮಹತ್ವವೇ. ಎಂತಹ ಸಂದರ್ಭಗಳಲ್ಲಿ ನೀವು ಸುಳ್ಳು ಹೇಳ್ತೀರಿ? ಇನ್ನೊಬ್ಬರಿಗೆ ನೋವು ಸತ್ಯ ಹೇಳೋದ್ರಿಂದ ನೋವಾಗುವ ಸಂದರ್ಭದಲ್ಲಿ ಸುಳ್ಳು ಹೇಳಿ ಹೇಳ್ತೀನಿ. ವಿರಾಮದ ಕ್ಷಣಗಳನ್ನ ಹೇಗೆ ಕಳೆಯಲು ಬಯಸುವಿರಿ? ಏನಾದರೂ ಯೋಚನೆ ಮಾಡ್ತಿರ್ತೀನಿ. ಜನ ನಿಮ್ಮನ್ನ ಹೇಗೆ ನೆನಪಿಸಿಕೊಳ್ಳಬೇಕು? ಇನ್ನು ಮರೆತು ಹೋಗಬಾರ್ದು, ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋ ರೀತಿಯಲ್ಲಿ. ನಿಮ್ಮ ಪ್ರಕಾರ ಸಾಧನೆ ಅಂದ್ರೆ? ವೈಯಕ್ತಿಕ ಸಂತೋಷಕ್ಕಾಗಿ ಮಾಡುವಂತ ಪ್ರತಿ ಕೆಲಸವು. ಶೂನ್ಯ ಅಂದ್ರೆ? ಏನು ಮಾಡದೆ ಸುಮ್ಮನೆ ಇರೋದು. ನಿಮ್ಮ ದೃಷ್ಟಿಯಲ್ಲಿ ಪ್ರೀತಿ ಅಂದ್ರೆ? ಇನ್ನೊಬ್ಬರಿಗೆ ಖುಷಿ ಕೊಡುವಂತದ್ದು. ಒಬ್ಬರೇ ಎಲ್ಲಿಗಾದ್ರೂ ಹೋಗುದಾದ್ರೆ ಎಲ್ಲಿಗೆ ಹೋಗ್ತೀರಾ? ಹಿಮಾಲಯಕ್ಕೆ ಹೋಗೋಣ ಅಂತಿದ್ದೆ. ಯಾರಿಗಾದ್ರೂ ಕ್ಷಮೆ ಕೇಳುವುದಾದ್ರೆ ಯಾರಿಗೆ ಕೇಳ್ತೀರಿ? ಗೊತ್ತಿಲ್ಲದೆ ಯಾರಿಗಾದ್ರೂ ನೋವು ಮಾಡಿದ್ರೆ ಎಲ್ಲರಿಗೂ ಕೇಳ್ತೀನಿ. ನೀವು ಬಯಸಿದ ಆದ್ರೆ ಪಡೆಯಲಾಗದ ವಸ್ತು? ಯಕ್ಷಗಾನದಲ್ಲಿ ಮಾಡಬೇಕಾದಂತ ದೊಡ್ಡ ಸಾಧನೆ ಇದೆ, ಒಂದು ವಿಶ್ವವಿದ್ಯಾಲಯ ಆರಂಭ ಮಾಡಬೇಕು ಅನ್ನೋದು. ಬೆಲೆ ಕಟ್ಟಲಾಗದಿರುವ ವಸ್ತು ಯಾವುದು? ಪ್ರೀತಿ. ಸಾಹಿತ್ಯ ಅಂದ್ರೆ? ಅನುಭವವನ್ನು ಹಂಚುವಂತದ್ದು. ನೀವು ಕಲಿತ ಮೊದಲ ಪಾಠ? ಧೈನ್ಯತೆ. ನಿಮ್ಮ ಮನಸ್ಸನ್ನು ಕುಗ್ಗಿಸುವ ಸಂಗತಿ ಯಾವುದು? ಮಾಡುವಂತ ತಪ್ಪುಗಳು. ನಿಮ್ಮ ಯಾವ ಗುಣದ ಬಗ್ಗೆ ನಿಮಗೆ ಹೆಮ್ಮೆ? ಸಹನೆಯನ್ನು. ಹಣ ಅಂದರೆ? ವ್ಯವಹಾರಕ್ಕೆ ಬಳಸುವಂತ ಒಂದು ಪತ್ರ, ಕಾಗದ ಅಷ್ಟೇ. ನಿಮ್ಮ ಅಮೂಲ್ಯ ಆಸ್ತಿ ಯಾವುದು? ನಾನು ಕಲಿತಂತ ವಿದ್ಯೆ. ನೀವು ಮರೆಯಲಾಗದ ವ್ಯಕ್ತಿ? ಒಬ್ಬರನ್ನು ಹೇಳಕ್ ಸಾಧ್ಯ ಇಲ್ಲ. ಬರೆಯಲಾಗದ ಮಾತು? ಬರೆಯಲಾಗದ ಮಾತನ್ನು ಹೇಳೋದು ಸರಿಯಾಗಲ್ಲ. ನಿಮ್ಮ ಪ್ರಕಾರ ಗುರಿ ಅಂದ್ರೆ ಏನು, ಹೇಗಿರ್ಬೇಕು? ಮನಸ್ಸಂತೋಷಕ್ಕಾಗಿ ಎಲ್ಲರ ಒಳಿತಾಗಿ ಮಾಡುವಂತಹ ಒಂದು ಕೆಲಸ. ಇಂತಹ ದಿನ ಸಾವು ಬರುತ್ತೆ ಅಂತ ಗೊತ್ತಾದ್ರೆ ಏನ್ ಮಾಡ್ತೀರಾ? ಕಾಯ್ತಾ ಇರ್ತೀನಿ. ನಿಮಗೆ ಪ್ರಿಯವಾದ ತಾಣ ಯಾವುದು? ಬೆಟ್ಟ ಪ್ರದೇಶ, ನದಿ. ನಿಮ್ಮ ಇಷ್ಟದ ಆಹಾರ? ಇಡ್ಲಿ, ವಡೆ. ನಿಮ್ಮ ನೆಚ್ಚಿನ ಪುಸ್ತಕ ಯಾವುದು? ಡಿಕ್ಷನರಿ ಅನ್ನು. ನಿಮ್ಮ ಕಲ್ಪನೆಯಲ್ಲಿ ಪರಮ ಸುಖ ಎಂದ್ರೆ? ನಾವು ಇಷ್ಟಪಟ್ಟದ್ದು ಪಡೆಯುವಂಥದ್ದು. ನಿಮಗೆ ಅತ್ಯಂತ ಆತಂಕ ತರುವ ಸಂಗತಿ ಯಾವುದು? ಸುಳ್ಳುಗಳೇ ಸತ್ಯ ಆಗೋ ರೀತಿಯಲ್ಲಿ ನಡೆಯುವಂತ ವಿದ್ಯಮಾನಗಳು. ನಿಮ್ಮ ಮೇಲೆ ಅತ್ಯಂತ ಗಾಢ ಪ್ರಭಾವ ಬೀರಿದ್ದು ಯಾರು? ಪ್ರಕೃತಿ ಅನ್ಬೋದು. ಇತರರ ಯಾವ ಗುಣ ನಿಮಗೆ ಹಿಡಿಸುವುದಿಲ್ಲ? ಸ್ವಾರ್ಥಕ್ಕಾಗಿ ಸುಳ್ಳು ಹೇಳುವಂತಹದ್ದು. ನಿಮಗೆ ಕಣ್ಣೀರು ಭರಿಸುವ ಸಂಗತಿ ಯಾವುದು? ಹಾಗೆ ಹೇಳಿದಾಗೆ ನೋವು, ಸುಳ್ಳು. ಸಾಧ್ಯವಿದ್ರೆ ನೀವು ಜಗತ್ತಿನ ಬೇರೆ ಏನಾಗಲು ಬಯಸ್ತೀರಾ? ಕಲಾವಿದನಾಗಿ ಇರ್ಲಿಕ್ಕೆ ಬಯಸ್ತೀನಿ.